ಕೊರೋನಾ ಎರಡನೇ ಅಲೆ ಭಾಗವಾಗಿ ಘೋಷಿಸಲಾದ ವೀಕೆಂಡ್ ಲಾಕ್ಡೌನ್ ಕಾರಣವಾಗಿ ಇಡೀ ಮಂಡ್ಯ ನಗರ ಅಕ್ಷರಶಃ ಮನಕ್ಕೆ ಜಾರಿದೆ. ನಗರದ ಮುಖ್ಯ ವಾಣಿಜ್ಯ ಮತ್ತು ಜನದಟ್ಟಣೆಯ ಪ್ರದೇಶಗಳು ಸೇರಿದಂತೆ ನಗರದ ಹೊರಭಾಗದ ಅಂಗಡಿ ಮುಂಗಟ್ಟುಗಳು, ಹೋಟೆಲ್, ಸಣ್ಣ ಸಣ್ಣ ಟೀ ಕಾಫಿ ಗೂಡಂಗಡಿಗಳು ಬಾಗಿಲು ಮುಚ್ಚಿಕೊಂಡಿವೆ. ವೈದ್ಯಕೀಯ ಉದ್ದೇಶ ಹೊರತುಪಡಿಸಿ ಬೇರೆ ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಹೊರಗೆ ಓಡಾಡುವವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಿದ್ದಾರೆ, ಎಚ್ಚರಿಕೆ ಕೊಟ್ಟು ಕಳುಹಿಸುತ್ತಿದ್ದಾರೆ. ವೀಕೆಂಡ್ ಲಾಕ್ಡೌನ್ ಮಾರ್ಗಸೂಚಿ ಭಾಗವಾಗಿ ಬೆಳಿಗ್ಗೆ 6 ರಿಂದ 10 ಗಂಟೆಯ ತನಕ ಮಾತ್ರ ಅಗತ್ಯ ವಸ್ತುಗಳನ್ನು ಕೊಳ್ಳಲು ಅವಕಾಶ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿಸಿದ ಜನ ಅಷ್ಟಾಗಿ ಹೊರಗೆ ಬರುತ್ತಿಲ್ಲ ಮತ್ತು ಬಿಸಿಲಿನ ಜಳ ಹೆಚ್ಚಾಗಿರುವ ಕಾರಣಕ್ಕೂ ಜನರು ಸ್ವಘೋಷಿತವಾಗಿ ಮನೆ ಸೇರಿದ್ದಾರೆ. ಒಟ್ಟಾರೆ ದೊಡ್ಡ ಹಳ್ಳಿಯಂತಿದ್ದು ಗಳಗಳನ್ನೇ ಸದ್ದು ಮಾಡುತ್ತಿದ್ದ ಮಂಡ್ಯ ನಗರ ಮೌನವಾಗಿದೆ.